ಸೆಂಟರ್ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು 6ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಸೊ ನಾಳೆ ನಾನು ಪೂರ್ವಭಾವಿ ಸಭೆಯನ್ನ ಕರೆದಿದ್ದೇನೆ. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ. ಒಂದು ರಾಷ್ಟ್ರಕ್ಕೆ ಸುಮಾರು 50 ವರ್ಷದ ನಂತರ ನಮ್ಮ ಎಐಸಿಸಿ ಅಧ್ಯಕ್ಷರಾಗಿ ಕರ್ನಾಟಕದವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಒಬ್ಬ ಹಿರಿಯ ಪ್ರಾಮಾಣಿಕ ಒಂದು ಬ್ಲಾಕ್ ಮಟ್ಟದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರಿಗೆ ಎಐಸಿಸಿ ಸ್ಥಾನ ಸಿಕ್ಕಿರೋದು ಒಂದು ದೊಡ್ಡ ಹೆಚ್ಚು ಬೆಂಬಲದಿಂದ ಸಿಗಿರೋದು ಒಂದು ಅವಕಾಶ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಚುನಾವಣೆ ಉದಾಹರಣೆ. ನಾನು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮನವಿ ಮಾಡಿಕೊಡೋದು, ಇಡೀ ರಾಜ್ಯದ 6ನೇ ತಾರೀಕು ಬೆಳಗ್ಗೆ ನಿಮಗೆ ಟೈಮ್ ಕೊಡ್ತೀವಿ. ಎಲ್ಲರೂ ಕೂಡ ಬಂದು ಅವ್ರಿಗೆ ಶುಭ ಕೋರಬೇಕು, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೇಳಿ ನಾಳೆ ನಿಗದಿ ಮಾಡ್ತಾ ಇದ್ದೇವೆ. ಆದರೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಪಂಚಾಯಿತಿ ಮೆಂಬರ್ಗಳಿಗೆ, ಎಲ್ಲ ಮುಖಂಡಗಳಿಗೆ, ಜಿಲ್ಲಾ ಕಾಂಗ್ರೆಸ್ಸು ಸ್ಪರ್ಧೆ ಮಾಡ್ತಾ ಇರೋರು, ಸ್ಪರ್ಧೆ ಮಾಡೋರು, ಶಾಸಕರು ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಎಲ್ಲ ನಮ್ಮ ಸೆಲ್ಲು ಡಿಪಾರ್ಟ್ಮೆಂಟ್ನ ಎಲ್ಲ ಮುಖ್ಯಸ್ಥರು, ಎಲ್ಲ ಬ್ಲಾಕಿಂದ ಹಿಡಿದು ರಾಜ್ಯ ಮಟ್ಟದವ್ರು ಕೂಡ ಈಗಿಂದನೇ ಬೆಂಗಳೂರಿಗೆ ಹೊರಡಲಿಕ್ಕೆ ತಾವೆಲ್ಲ ತಯಾರು ಮಾಡ್ಕೋಬೇಕು. ಎಐಸಿಸಿ ಅಧ್ಯಕ್ಷರು ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಬಾರಿಗೆ ಅವರು ಬರ್ತಾ ಇದ್ದಾರೆ. ಈ ಸುದ್ದಿಯನ್ನು ನಾನು ಶಿವಮೊಗ್ಗದಿಂದ ನಾನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಶಿವಮೊಗ್ಗದ ಮಾಧ್ಯಮದ ಬಗ್ಗೆ ನಮಗೆ ಅಪಾರವಾದಂಥ ನಂಬಿಕೆ ವಿಶ್ವಾಸ ಇದೆ. ಭಾಳ ವೈಬ್ರೆಂಟ್ ಇದ್ರಿ. ಈ ಸರ್ಕಾರ ಇರದೆ ಹುಟ್ಟಿರೋದೆ ಕರಪ್ಷನ್ ಅಲ್ಲಿ, ಈ ಸರ್ಕಾರ ಹುಟ್ಟಿರೋದೆ ಆಪರೇಷನ್ ಲೋಟಸ್ ಅಲ್ಲಿ, MTP ನಾಗರಾಜ ಸೇರಿ. ಈಗ ನೀವು ತೆಲಂಗಾಣದಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ನಿನ್ನೆ ತೆಲಂಗಾಣದಲ್ಲಿ ಏನು ನಡೆದಿದೆ, ರೆಡ್ ಹ್ಯಾಂಡಗೆ ಆಪರೇಷನ್ ಲೋಟಸ್ ಕೋಟಿ ರೂಪಾಯಿ ಸಿಕ್ಕಿದೆ. ಇದು ಕರ್ನಾಟಕ ರಾಜ್ಯದಲ್ಲೂ ಕೂಡ ಶ್ರೀನಿವಾಸ್ ಗೌಡರು ಅಸೆಂಬ್ಲಿಲೇ ನೇರವಾಗಿ ಹೇಳಿದ್ರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಎಲ್ಲ ಸೇರಿ ತಂದುಕೊಟ್ಟರು. ಅದನ್ನೆಲ್ಲ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. BJP ಪಿತಾಮಹ. ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಮ್ಮ ಡೆಲ್ಲಿ ಎಲ್ಲ ಹೊರಟರು, ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ. ಈಗ ತೆಲಂಗಾಣದಲ್ಲೂ ಕೂಡ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಕೂಡ ಅದನ್ನು ಈಗಾಗಲೇ ಅದನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಸೊ ನಾನು ಇದ್ರ ಬಗ್ಗೆ ಒಂದು ದೊಡ್ಡ ಈ ಆಪರೇಷನ್ ಲೋಟಸ್ ಏನು ಇವ್ರು ಮಾಡ್ತಾ ಇದ್ದಾರೆ, ಇದು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರ ಕೈಯಲ್ಲಿ ಕೋರ್ಟೇ ಇದನ್ನು ತೆಗೆದುಕೊಳ್ಬೇಕು. ಇದು ಕೋರ್ಟೇ, ಯಾಕೆಂದರೆ ಪ್ರಜಾಪ್ರಭುತ್ವ ಉಳಿಬೇಕಲ್ಲ, ಇದಕ್ಕೆಲ್ಲರ ಒಂದು ಕೊನೆ ಆಗಬೇಕಲ್ಲ. ಸುಪ್ರೀಂ ಕೋರ್ಟೇ, ಚೀಫ್ ಜಸ್ಟಿಸೇ, ಸುವಮೋಟನೇ ಇದನ್ನು, ಯಾಕೆಂದರೆ ಈ ರೀತಿ ವಹಿವಾಟ ಏನು ಅವ್ರಿಗೇನು ಮನಿ ಲಾಂಡ್ರಿಂಗ್ ಆಗಲ್ವಾ, PML ಆಗಲ್ವಾ? ಸೊ ಅದಕ್ಕೆ ಸುಪ್ರೀಂ ಕೋರ್ಟೇ ಮಾನಿಟರ್ ಮಾಡಿ ಇದು ಏನು ಸತ್ಯ ಅಸತ್ಯ ಬಗ್ಗೆ ಸುವಮೋಟೋ ಕೇಸನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅವ್ರ ಮನೆಯವ್ರ ಬೇರೆ ಮನೇಲಿ 12 ಬಾಗಿಲಾಗಿದೆ, 12 ಬಾಗಿಲು ಅವ್ರ ಸರ್ಕಾರನೇ ಪೊಲ್ಯೂಷನ್ ಗೌರ್ಮೆಂಟ್, BJP ದಳ ಕಾಂಗ್ರೆಸ್. ಏನೇನು ಆಗ್ತಾ ಇದೆ, ಅವ್ರ ನೋವು ದುಃಖ ದುಮಾನ ಈಶ್ವರ ಕೇಳಿ. ಈಗ ಭಾರತ್ ಜೋಡೋ ಕಾರ್ಯಕ್ರಮ ಏನು ನಡೆದಿದೆ, ಇದರಿಂದ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂಚಲನ ಮೂಡ್ತಾ ಇದೆ. ನಮ್ಮ ಕರ್ನಾಟಕ ಒಂದು ಮಾಡೆಲ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೇವೆ. ಇದು ಈಗಾಗಲೇ ತೆಲಂಗಾಣದಲ್ಲಿ
ಅದೇ ಮಾದರಿಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಕೈಯಲ್ಲಿ ಅಧಿಕಾರ ಕೊಡಲಿ, ಇನ್ನೇನೇನು ಮಾಡಬೇಕು ಅಂತ ನಾವು ತೋರಿಸ್ತೀವಿ. ಮೂರು ದಿನದಲ್ಲಿ ಆದಾಗ ಒಂದು ಮೂರು ದಿನ ಅಲ್ಲ, ಒಂದು ನಾಲ್ಕೈದು ದಿನದಲ್ಲಿ ನಮ್ದೇನು ತಯಾರಿದೆ ಅಂತ ನಾನು ತಿಳಿಸ್ತೀನಿ. ಶೀಘ್ರದಲ್ಲಿ ಪಟ್ಟಿ ಬಿಡುಗಡೆ ಸರ್, ನಾನು ಹೇಳಲ್ಲ, ಇನ್ನೊಂದು ಮೂರು ನಾಲ್ಕು ದಿನ ಟೈಮ್ ಬೇಕು ನನಗೆ. ನಾನು ಇನ್ನೂ ನಮ್ಮ ಸೀನಿಯರ್ ಲೀಡರ್ಸ್ ಹತ್ರ ಎಲ್ಲ ನಾವೆಲ್ಲ ಮಾತಾಡಿದ್ದೀವಿ, ACC ನಾನು ಕೆಲವೆಲ್ಲ ನಾವು ಮಾತಾಡಿದ್ದೀವಿ. ಒಂದು ಮೂರು ನಾಲ್ಕು ದಿನದಲ್ಲಿ ನಮ್ಮ ಕೋರ್ಸ್ ಆಫ್ ಆಕ್ಷನ್ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ಅದೆಲ್ಲ ನಾನು ಹೇಳಕ್ಕೂ ನಾವು BJP ಬಿಟ್ಟಿದ್ದೀವಿ ವಿಚಾರ. ನಾವು ಎಲೆಕ್ಷನ್ಗೆ ನಾವು ತಯಾರಿದ್ದೇವೆ ಸರ್. ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಂಘಟನೆ ಪರವಾಗಿ ಚುರುಕೊಳ್ಳಕ್ಕೆ ತಮ್ಮದು ನೋಡಿ, ಶಿವಮೊಗ್ಗದಲ್ಲಿ ಬದಲಾವಣೆಯ ಒಂದು ಗಾಳಿ ಬೀಸ್ತಾ ಇದೆ. ಬಹುಶಃ ಹಿಂದೆ ನಾವು 99 ಯಾವ ರೀತಿ ಬದಲಾವಣೆ ಆಯಿತು, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ರೀತಿ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಸೋತರು, ಅದೇ ವಾತಾವರಣ ಇವತ್ತು ಮತ್ತೆ ನಿರ್ಮಾಣ ಆಗಿದೆ. ಈಗ ನಾನು ನಿನ್ನೆ ಹೇಳಿದ್ದೇನೆ, ಈಗ ಒಂದು 5,000 ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತಾ ಇದೆಯಲ್ಲ, ಈಶ್ವರಪ್ಪನವರು ಯಡಿಯೂರಪ್ಪನವರು ಇವರೆಲ್ಲ ಸೇರಿಕೊಂಡು ಅವರು ರಿಕ್ವೆಸ್ಟ್ ಮಾಡಿ ಕರ್ಕೊ ಬಂದಿಲ್ಲ, ಒಂದಷ್ಟು ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಉದ್ಯೋಗ ಪಡಿಸಲಿ. ಇಲ್ಲಿ ಇವರು ನಿರ್ಮಾಣ ಮಾಡಿದಂಥ ವಾತಾವರಣ ಇಡೀ ಶಿವಮೊಗ್ಗ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿ ತಂದಿದ್ದಾರೆ. ಯಾರು ಒಬ್ಬ ಒಂದು 5,000 ಕೋಟಿ ನಾನು ಹೇಳ್ತಾ ಇದ್ದೀನಿ ಕಾಲು ಕಟ್ಕೊಂಡು, ಭಾಳ ಚೆನ್ನಾಗಿದೆ ವಾತಾವರಣ, ಬನ್ನಿ ಇಲ್ಲಿ ನೀವು ವ್ಯವಹಾರ ಮಾಡಿರಿ, ಇಲ್ಲಿ ಜಾಗ ಕೊಡ್ತೀವಿ ಅಂತೇಳಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನ ಅಲ್ಲಿ ಕರ್ಕೊಂಡು ಬರಲಿ, ನೋಡೋಣ ಯಾರು ಇನ್ವೆಸ್ಟರ್ಸ್ ಬಂದು ಇಲ್ಲಿ ಮಾಡ್ತಾರ ಅಂತ. ಇದನ್ನು ನಾಗರಿಕರು, ಶಿವಮೊಗ್ಗದ ನಾಗರಿಕರು ಎಲ್ಲರೂ ಕೂಡ ಅರ್ತ್ಕೊಳ್ಬೇಕು. ಈ ಮಧ್ಯ ನಾನು ಈ ಶಿವಮೊಗ್ಗದಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಕೆಲವು ರೈತರಿಗೆ ಈ ಫಾರೆಸ್ಟಲ್ಲಿ ಡ್ವೆಲ್ಲಿಂಗ್ ಆ್ಯಕ್ಟು, ಶರಾವತಿ ಶಿಫ್ಟಿಂಗು, ವೆಸ್ಟರ್ನ್ ಘಾಟಲ್ಲಿ ಸಮಸ್ಯೆ, ಮಲೆನಾಡಲ್ಲಿ ಸಮಸ್ಯೆ, ಅಡಿಕೆ, ಈ ಭೂಮಿ ವಿಚಾರದಲ್ಲಿ ಒಂದು ದೊಡ್ಡ ನೋವು ಪ್ರಾರಂಭ ಆಗಿದೆ, ಸಮಸ್ಯೆ ಪ್ರಾರಂಭ ಆಗಿದೆ. ಅವ್ರು ಯಾರಿಗೂ ರಕ್ಷಣೆ ಇಲ್ಲ, ಅವ್ರನ್ನೆಲ್ಲ ವಕ್ಲ ಹೆಬ್ರಸ್ ಅಂತ ಮಾಡ್ತಾ ಇದೆ. ನಾನು ಒಂದು ಸಮಿತಿಯನ್ನು ನಾನು ರಚನೆ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಲೋಕಲ್ ಲೀಡರ್ ರಮೇಶ್ ಹೆಗ್ಡೆ ಅವರ ಮುಖಂಡತ್ವದಲ್ಲಿ ಒಂದು ಇಡೀ ನಮ್ಮ ಮಲೆನಾಡು ಏರಿಯಾ ಅವ್ರದ್ದು ಸೇರಿಸಿ, ಕೋಸ್ಟಲ್ ಬೆಲ್ಟ್ ಸೇರಿಸಿ ಒಂದು ಸಮಿತಿನ ನಾನು ರಚನೆ ಮಾಡ್ತಾ ಇದ್ದೀನಿ. ಅವರು ಒಂದು ತಿಂಗಳಲ್ಲಿ ಒಂದು ನಮಗೊಂದು ರಿಪೋರ್ಟ್ ಕೊಡ್ತಾರೆ, ಆಮೇಲೆ ನಮ್ಮದೊಂದು ಪ್ಲಾನ್ ಆಫ್ ಆ್ಯಕ್ಷನ್ ಯಾವ ರೀತಿ ಆ ರೈತನ ರಕ್ಷಣೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ತೀವಿ.